ಮಕ್ಕಳ ನೋಡಿದಾಗ ಮಿಸ್ ಮಾಡ್ಕೊಂಡಲ್ಲ, ಅದೆಲ್ಲ ನೆನಪಾಯ್ತು, ಅದಕ್ಕೆ ಎಮೋಷ್ನಲ್ ಆದ. ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ವಿಟಿ ನೋಡಿದಾಗ. ಬಿಗ್ ಬಾಸ್ ಅಲ್ಲಿ ವಿನಯ್ರನ್ನ ಆನೆ ಆನೆ ಅಂತಾರೆ, ಆನೆನ ಪಳಗಿಸೋ ಮಾವುತ ಅಂತ ಇದ್ರೆ ಯಾರು ಅಂತ ಬಿಗ್ ಬಾಸ್ ಮನೆಯಲ್ಲಿ? ಅಲ್ಲಿ ಎಲ್ಲರೂ ಮಾವುತಗಳೇ. ಯಾಕೆ ಗೊತ್ತಾ, ಎಲ್ಲರೂ ನೀವೇನಾದ್ರು ಜೋರ್ ಮಾಡಕ್ ಹೋದ್ರೆ ಅಂದ್ರೆ ನಿಮ್ಮನ್ನ ಪಳಗ್ಸೋಕೆ ಬರ್ತಾರೆ. ಓಕೆನಾ, ನೀವು ಇನ್ನೊಬ್ಬರ ಬಗ್ಗೆ ಏನಾದರೂ ಹೇಳ್ಬಿಟ್ರೆ ಅಂದರೆ ಅವ್ರೇನು ಸುಮ್ಮನೆ ಕೂರಲ್ಲ. ಅವ್ರ ವಿಧಾನದಲ್ಲಿ ಈಗ ವಿನಯ್ದು ವಾಯ್ಸ್ ಜೋರ್ ಇರ್ಬೋದು, ಅದಕ್ಕೆ ನಿಮ್ಗೆ ಹಾಗೆ ಅನಿಸ್ತಿರುತ್ತೆ ವಿನಯ್ ಜೋರಿದ್ದಾರೆ ಅಂತ. ಬಟ್ ಎಲ್ಲರೂ ಅಲ್ಲಿ ಜೋರೇ ಇದ್ದಾರೆ ಅವ್ರವ್ರ ವಿಧದಲ್ಲಿ. ಈಗ ನನ್ನನ್ನು ಕೇಳಿದೆ ಅಂದರೆ ನಾನು ಹೇಳೋ ರೀತಿ ನನಗೆ ಸ್ಟ್ರಾಂಗ್ ಅನಿಸುತ್ತೆ, ಇನ್ನೊಬ್ರು ಅಂದರೆ ಇನ್ನೊಂದು ಥರ ಅನಿಸುತ್ತೆ. ತುಕಾಲಿ ಅವ್ರು ಅಂದರೆ ನಗ್ನಕ್ಕೊಂಡೆ ಹೇಳ್ಬೋದು. ಯಾರಿಗೆ ಗೊತ್ತು, ಎಲ್ಲರೂ ಸ್ಟ್ರಾಂಗ್. ಅಲ್ಲಿ ಮಾವುತ ಒಬ್ಬರಾಗೋಕ್ಕೆ ಚಾನ್ಸೇ ಇಲ್ಲ, ಬಿಕಾಸ್ ಇಟ್ಸ್ ಅನ್ ಇಂಡಿವಿಜುವಲ್ ಗೇಮ್. ಎಲ್ಲರೂ ಅವ್ರವ್ರ ಆಟ ಆಡೇ ಆಡ್ತಾರೆ. ನಾನು ಒಂದು ಸ್ಪೇಸ್ ಕೊಡಲ್ಲ ಮಾತಾಡೋಕ್ಕೆ, ತುಂಬ ಡಾಮಿನೇಟ್ ಮಾಡ್ತಾರೆ ಅಂತಂದರೆ ಯಾರು ಅಂತ ಬಿಗ್ ಬಾಸ್ ಮನೆಯಲ್ಲಿ ನೀವು ನೋಡಿದಾಗ? ಅಯ್ಯೋ, ನೀವೆಲ್ಲರೂ ಅಲ್ಲಿ ಕಿತ್ತಾಡೋದು ನೋಡ್ಬೆ, ಬಾ 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 ಅಂತ ಶುರು ಆಗುತ್ತೆ. ಯಾರೇನು ಸ್ಪೇಸ್ ಇಲ್ಲ, ನೀವು ಮಾತಾಡೋಕ್ಕೆ ಕೊಡಲಿಲ್ಲ ಅಂದರೆ ನಾನು ಅಷ್ಟೇ, ನಾನು ತಗೊಂತೀನಿ, ವಾಯ್ಸ್ ರೇಸ್ ಆಗ್ತಾ ಹೋಗುತ್ತೆ. ಸೊ ಒಬ್ರು ಕೊಡ್ತಾರೆ, ಒಬ್ರು ಕಡಿಮೆ ಏನೂ ಇಲ್ಲ ಅಲ್ಲಿ. ಅಂದರೆ ತನಿಷರು ಮಾತಾಡೋದು ಒಂದು ಸ್ವಲ್ಪ ಕಿರಿಕಿರಿ ಅಂತ ಹೇಳಿದೆ. ತನಿಷ ಸೌಂಡ್ ಜಾಸ್ತಿ. ಅವರು ಈಗ ನನ್ನ ಜೊತೆಗೆ ತಗೊಂಡ್ರೆ ಆ ಥರ ಪಾಪ ಏನು ಇರಲಿಲ್ಲ, ಬಟ್ ಓವರ್ ಆಲ್ ಅಂತ ತಗೊಂಡಾಗ ವಾಯ್ಸ್ ಜೋರ್ ಇರೋದ್ರಿಂದ ನಮ್ಮ ಕಿರಿಕಿರಿಗೆ ಆಗ್ತಿತ್ತು. ಆಮೇಲೆ ಎಲ್ಲ ವಿಷಯದಲ್ಲೂ ಮಧ್ಯೆ ಬಂದ್ಬಿಡ್ತಾರಲ್ಲ ಇವರು ಅಂತ ಅನ್ಸೋದು ಉಂಟು, ಇಲ್ಲ ಅಂತ ಹೇಳೋದಿಲ್ಲ. ಆ ವಾಲ್ಯೂಮಿಂದ ಸ್ವಲ್ಪ ಕಿರಿಕಿರಿ ಆಗ್ತಿತ್ತು ಅಷ್ಟೇ, ಹೊರತು ಒಪೀನಿಯನ್ಸಿಂದ ಅಲ್ಲ. ಸೌಂಡ್ ಅಪ್ಪ ಯಾಕೆ ಕಿರ್ಚಾಡ್ತಾರೆ ಇವರು ಹಿಂಗೆ, ನಾವೆಲ್ಲೋ ಲಾನಲ್ಲಿ ಕೂತು ಗಾರ್ಡನಲ್ಲಿ ಕೂತಿರ್ತೀವಿ, ಮನೆ ಒಳಗೆ ಮಾತಾಡೋದು ಕೇಳಿಸ್ತಿರುತ್ತೆ ಜೋರ್ ಜೋರಾಗಿ, ಆ ಒಂದು ಇರಿಟೇಷನ್ ಇರ್ತಿತ್ತು ಅಷ್ಟೇ, ಅವತ್ತು ಬೇರೆ ಅಲ್ಲ. ನಿಮ್ಮ ಜೊತೆ ಏನಕ್ಕೆ ಮಾತಾಡ್ತಿಲ್ಲ ಅಂದರೆ ನೀವು ವಾಯ್ಸ್ ರೈಸ್ ಮಾಡ್ತಾ ಇಲ್ಲ, ನಿಮ್ಗೆ ಏನು ರಿಪ್ಲೈ ಬರ್ತಾ ಇಲ್ಲ, ಅದಕ್ಕೋಸ್ಕರ ಸುಮ್ಮನೆ ಇರ್ತೀವಿ. ಇಲ್ಲ, ನೀವು ವಾಯ್ಸ್ ರೇಸ್ ಮಾಡಿ ಮಾಡದೇ ಇರಲಿ, ಅವ್ರ ವಾಯ್ಸ್ ಜಾಸ್ತಿನೇ ಆ್ಯಕ್ಚುಲಿ. ಬಟ್ ನನ್ನ ಹತ್ರ ಆ ಥರ ನನಗೆ ಕೊಡಬೇಕಾಗಿದ್ದ ಸ್ಪೇಸ್ ನನಗೆ ಕೊಟ್ಬಿಡು ಅವರು, ಅವ್ರಿಗೆ ನಾನು ಸ್ಪೇಸ್ ಕೊಡ್ತಿದ್ದೆ. ಏನಿದೆಯೋ ಅದೇ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ ತನಿಷ್ ಅವ್ರ ಅಂತ ಎಲ್ಲ ಹೇಳ್ತಾರೆ, ನಿಜನಂತ ನೀವು ನೋಡಿ. ಎಲ್ಲ ಅಂತ ಹೇಳಕ್ ಆಗಲ್ಲ, ಕೆಲವೊಂದ್ಸಲ ಹೇಳ್ಬೇಕಾಗತ್ತೆ, ಕೆಲವೊಂದ್ಸಲ ಬೇರೆ ತರ ಆಟ ಆಡ್ಬೇಕಾಗತ್ತಲ್ಲಿ, ಕೆಲವೊಂದು ಫ್ರೆಂಡ್ಸ್ ಹತ್ರ ಮಾತ್ರ ಹೇಳ್ಕೊಳ್ಳೋಂತದಿರತ್ತೆ. ಯಾಕಂದ್ರೆ ಈಗ ನಾವು ಮೂರ್ ಜನ ಕ್ಲೋಸ್ ಇರ್ತೀವಿ, ನಾವೆಲ್ಲ ನಿಮ್ ಹತ್ರ ಹೇಳ್ಕೊಳಕ್ ಆಗ್ತಿರಲ್ಲ, ನಿಮ್ ಬಗ್ಗೆ ನನ್ ತೊಂದ್ರೆ ಆಗ್ತಿದೆ ಅಂತ ಎಲ್ಲ ನಾನು ನಿಮ್ ಹತ್ರ ಹೇಳಕ್ ಆಗಲ್ಲ. ನಾನು ಅಲ್ಲೂ ಜೋರ್ ಜೋರಾಗಿ ಫ್ರಾಂಕ್ ಆಗಿ ಹೇಳ್ಬೇಕಾಗಲ್ಲ, ಎಲ್ಲೋ ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡಿರ್ತೀವಿ. ಬಟ್ ಅದೆಲ್ಲ ಒಂದು ಪಾಯಿಂಟ್ ವರ್ಗು, ಯಾವಾಗ ಅದು ಮೀರತ್ತೋ ಅವಾಗ ಎಲ್ಲರೂ ಓಪನ್ ಆಗಿ ಒಪಿನಿಯನ್ಸ್ ಕೊಡಿ. ಯಾಕೆ ಹೇಳಿದೆ ಅಂದರೆ, ಮೊನ್ನೆ ಕಾರ್ತಿಕ್ ಅವರು ಸಂಗೀತ ಅವ್ರಿಗೆ ಒಂದು ಶನಿ ಅಂತ ಅಂತ ಹೇಳ್ತಾರೆ, ತನಿಷ್ ಅವರು ಕೂಡ ಅಲ್ಲೇ ಇದ್ದಿದ್ರು. ಸುದೀಪ್ ಸರ್ ಈ ಥರ ಡಿಸ್ಕಸ್ ಮಾಡುವಾಗ ಸಂಡೇ ಹೇಳಲೇ ಇಲ್ಲ, ಯಾರು ಹೇಳಿದ್ದು ಯಾರು ಹೇಳಿದ್ದು ಅಂತ ಹೇಳಿದಾಗ ತನಿಷ್ ಅವರು ಕೂಡ ಪಕ್ಕದಲ್ಲೇ ಇದ್ದಿದ್ರು, ವರ್ತೂರು ಅವರು ಇದ್ದಿದ್ರು, ತುಕಾಲಿ ಸಂತೋಷ್ ಅವರು ಇದ್ದರು, ಯಾರು ಹೇಳಿದ್ದಂತ ಅವರು ಒಪ್ಕೊಳ್ಳೇ ಇಲ್ಲ. ಆ ಥರ ಸಿಚುವೇಶನ್ ಆಯ್ತು ಅವಾಗ, ಹೇಳ್ಬೋದಿದ್ದಿತ್ತು ಅವರಲ್ಲಿ, ನಾನು ಇದ್ದಿದ್ದೆ ಕಾರ್ತಿಕ್ನೇ ಹೇಳಿದ್ದು ಸಂಗೀತಗೆ ಶನಿ ಅಂತಂದು, ಆ ಮೂಮೆಂಟಲ್ಲಿ ಅವ್ರು ಏನು ಹೇಳೇ ಇಲ್ಲ, ಸುಮ್ಮನೆ ಇದ್ದಿದ್ರು. ಅಲ್ಲ, ಬಿಗ್ ಬಾಸ್ ಮನೆ ಶನಿ, ಸಂಗೀತದ ಬಿಗ್ ಬಾಸ್ ಮನೆ ಶನಿ ಅಂತ ಇದ್ದಾರೆ ಕಾರ್ತಿಕ್. ಹಂಗೆಲ್ಲ ಇಲ್ಲ,